ಹೋರಾಟ ಮಾಡಿದಂಥ ಕಾರ್ಯಕರ್ತರಿಗೆ ನಾನು ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಅವರು ಕೇವಲ 18 ಈ ದಿನ ಸುಮಾರು 11:30 ಸಮಯದಲ್ಲಿ ಗೌರವಾನ್ವಿತ ಸ್ಪೀಕರ್ ಅವರು 14 ಜನದ ಪಕ್ಷಾಂತರದ ವಿಧೇಯಕದ ಅಡಿಯಲ್ಲಿ ತಮ್ಮ ಐತೀರ್ಪನ್ನು ಕೊಟ್ಟಿದ್ದಾರೆ. ಬಹುಶಃ ಈ ದೇಶದಲ್ಲಿ ಇದೊಂದು ಐತಿಹಾಸಿಕ ತೀರ್ಪು ಅಂತೇಳಿ ನಾನು ಭಾವಿಸ್ತೇನೆ. ಈ ಪಕ್ಷಾಂತರ ನಿಷೇಧದ ಕಾನೂನು ಜಾರಿಗೆ ಬಂದ ಮೇಲೆ ಅನೇಕ ರೀತಿಯ ತೀರ್ಪುಗಳು ಈ ರಾಷ್ಟ್ರದ ವಿವಿಧ ವಿಧಾನಸಭಾ ಅಧ್ಯಕ್ಷರುಗಳು ಕೊಟ್ಟಿರುವ ತೀರ್ಪುಗಳ ಬಗ್ಗೆ ಉಚ್ಚ ನ್ಯಾಯಾಲಯದಲ್ಲಿ ಹಲವಾರು ತೀರ್ಪುಗಳು ಹೊರಬಿದ್ದಿದೆ. ಆದರೆ ಕರ್ನಾಟಕದ ಗೌರವಾನ್ವಿತ ಸಭಾಧ್ಯಕ್ಷರು ಇಂದು ಪ್ರಕಟಣೆ ಮಾಡಿರುವ ತೀರ್ಪಿಗೆ ಒಂದು ವಿಶೇಷವಾದಂಥ ತೀರ್ಪನ್ನು ಎತ್ಕೊಟ್ಟಿದ್ದಾರೆ. ನನ್ನ ಅನುಭವದಲ್ಲಿ ಈಗಾಗಲೇ 3 ಜನ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಪ್ರಶ್ನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಉಳಿದಂಥ ಇವತ್ತೇನು ಇಂದಿನ 14 ಜನ ಏನಿದ್ದಾರೋ ಕಾದು ನೋಡಬೇಕು ಅವರು ಯಾವ ಮಾರ್ಗ ಅನುಸರಿಸ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ನಾಳೆ ಬೆಂಗಳೂರಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ಬೋದು. ಅದರ ಮೇಲೆ ನಾನು ಊಹೆಯಿಂದ ಏನು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು 2 ವಿಧಾನಸಭಾ ಕ್ಷೇತ್ರದ ಪಕ್ಷಕ್ಕೆ ನಿಷ್ಠೆಯಲ್ಲೇ ಕಷ್ಟ ನಷ್ಟ ಆದರೂ ತೊಡಗಿಸ್ಕೊಂಡು ಕೆಲಸ ಮಾಡಿದಂಥ ಕಾರ್ಯಕರ್ತರನ್ನ ಬರಮಾಡಿಕೊಂಡೆ ನಾನು. ಅವತ್ತು ಆರ್ಥಿಕವಾಗಿ ನಮ್ಮ ರಾಜ್ಯದ ಸ್ಥಿತಿ ಚೆನ್ನಾಗಿತ್ತಿಲ್ಲ. ಕೃಷ್ಣ ನದಿ ನೀರಿನ ಬಳಕೆಗೆ ಹಣ ಗುರುತಿಸಬೇಕಾಯಿತು. ಕಷ್ಟದಲ್ಲಿದ್ವಿ ನಾವು. ನನಗೋಸ್ಕರ ಹೋರಾಟ ಮಾಡಿದಂಥ ಕಾರ್ಯಕರ್ತರಿಗೆ ನಾನು ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಅವತ್ತು ಆರ್ಥಿಕವಾಗಿ ನಮ್ಮ ರಾಜ್ಯದ ಸ್ಥಿತಿ ಚೆನ್ನಾಗಿತ್ತಿಲ್ಲ.